ಬಹಳ ಮುಖ್ಯವಾಗಿ ಸಾಧನೆ ಮಾಡಬೇಕಾದರಲ್ಲಿ ಮೂರು ಹಂತಗಳನ್ನು ಇಟ್ಟರು ಶರಣರು. ಪದಾರ್ಥ ತ್ಯಾಗ, ಪ್ರಸಾದ ಭೋಗ, ಲಿಂಗಾಂಗ ಯೋಗ. ಇಷ್ಟಲಿಂಗ ಸಾಧನೆ ಮಾಡುವವರು ಏನು ಮಾಡಬೇಕಂದ್ರೆ ಮೊದಲು ಪದಾರ್ಥಗಳನ್ನು ತ್ಯಾಗ ಮಾಡಬೇಕು. ಏನು ಪದಾರ್ಥಗಳು, ಯಾವ ಪದಾರ್ಥ ತ್ಯಾಗ ಮಾಡಬೇಕು, ಪದಾರ್ಥ ಯಾವುದು ತ್ಯಾಗ ಮಾಡಬೇಕು? ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವ. ಮೊದಲು ಪದಾರ್ಥ ತ್ಯಾಗ. ನಿಮಗೆ ನೆಮ್ಮದಿಯಾಗಿರಬೇಕು ಅಂತಿದ್ರ ನಾನು ಹೇಳುವ ಪಾಠ ಕೇಳಿ, ಇಲ್ಲ ನನ್ನ ಜೀವನ ಅಲ್ಲ ಜರಾ ಬುರ ಆಗಿರಬೇಕು ಅಂದ್ರೆ ನೂರೆಂಟು ದೇವ್ರ ತಂದು ಮನೆಯ ಪುಟ್ಟಿಯಾಗಿಟ್ಕೊಡ್ರಿ. ಮನುಷ್ಯನಿಗೆ ಮೊದಲು ಅರಿವು ಬರಬೇಕು, ಈ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ನಾನು ಒಂದು ದಿನ ಇಲ್ಲಿಂದ ಪ್ರಯಾಣ ಮಾಡುತ್ತೇನೆ, ನಾನು ಈ ಸೃಷ್ಟಿಯಿಂದ ಒಂದು ದಿವಸ ಹೊರಗಡೆ ಹೋಗುತ್ತೇನೆ, ಸಾವಿನ ಜೊತೆಯಲ್ಲಿ ನಾನು ಬಂದಿಲ್ಲ, ಹುಟ್ಟಿನ ಜೊತೆಯಲ್ಲಿ ಸಾವನ್ನು ಹಿಡಿದುಕೊಂಡು ಬಂದಿದ್ದೇನೆ. ತಾಯಿಯ ಹೊಟ್ಟೆಯಲ್ಲಿ ಮಗು ಗರ್ಭ ಅಂಕುರವಾದ ಕೂಡಲೇ ಸಾವಿನ ಸಮೀಪ ಹೋಗಿರ್ತೀವಿ ನಾವು, ತಿಳ್ಕೊಳ್ಬೇಕು. ತಾಯಿಯ ಗರ್ಭದಲ್ಲಿ ಮಗು ಅಂಕುರವಾದ ಕೂಡಲೇ ಸಾವಿನ ಸಮೀಪಕ್ಕೆ ಹೋಗಿರುತ್ತೇವೆ ನಾವು, ನೀವು ತಿಳ್ಕೊಂಡಿರ್ತೀರಿ. ಇನ್ನೂ ಆಯುಷ್ಯದ, ಇನ್ನೂ ಆಯುಷ್ಯದ, ಆಯುಷ್ಯನೂ ಇಲ್ಲ ಏನೂ ಇಲ್ಲ. ಮಗ ಹೋಗಿರ್ತಾನೆ ಬೈಕ್ ತಗೊಂಡು ಬುರ್ರಂತ ಎಲ್ಲಿಗೆ ಸಿಗ್ಗಾಂವ್ಗ, ರಾತ್ರಿ ಬರ್ತಾ ಇರ್ತಾನೆ ಡಾಬದಿಂದ ಆ ಕಡೆಯಿಂದ ಈ ಕಡೆ, ಪೊಲೀಸ್ ಸ್ಟೇಷನಿಂದ ಫೋನ್ ಬರ್ತದೆ ನಿಮ್ಮ ಮಗ ಹೋಗ್ಯಾನ ಅಂತ, ತಿಳಿತಿಲ್ಲ. ಈ ಶರೀರ ಹೋಗೋದು ಯಾವಾಗ ಅಂತಂದ್ರೆ ಯಾವಾಗ ಹುಟ್ಟಿದೆ ಆವಾಗ ಹೋಗಿದೆ ಅಂತ ತಿಳ್ಕೊಳ್ಬೇಕು. ದಿನ ಕಳೀತಾ ಇರ್ತದೆ ಈ ಶರೀರ, ಜೀರ್ಣವಾಗ್ತಾ ಇರ್ತದೆ ಈ ಶರೀರ, ಈ ಶರೀರ ಸಾವಿನ ಸಮೀಪ ಹೋಗ್ತಾ ಇರ್ತದೆ. ಇದು ಇದು ಯಾವ ರೀತಿಯಲ್ಲಿ ಉಳಿದುಕೊಳ್ಳುವುದಲ್ಲ, ಇದು ನೀ ಉಳಿಸ್ಕೋತೀನಿ ಅಂತಂದ್ರೆ ಅದು ಇರೋದಿಲ್ಲ. ಅದು ನೀನು ಗೋಡಂಬಿ ತಿಂದ್ರು ಹೋಗ್ತೀಯ ಸ್ವಾಮಿ, ನೀ ಹುಗ್ಗಿ ಉಂಡ್ರು ಹೋಗ್ತೀಯ. ಸುಮ್ಮನೆ ನೋಡ್ಲಿಕ್ಕಾಗಿ ಬಂದವರು, ಹಾಡ್ಲಿಕ್ಕಾಗಿ ಬಂದವರು, ಮಾತನಾಡ್ಲಿಕ್ಕಾಗಿ ಬಂದವರು, ಇರ್ಲಿಕ್ಕಾಗಿ ಬಂದವರಲ್ಲ ನಾವು. ಆ ಇರುವ ತನಕ ನಮ್ಮ ಬದುಕು ಬಹಳ ಶಾಂತಿಯಿಂದಿರಬೇಕು, ನೆಮ್ಮದಿಯಿಂದಿರಬೇಕು, ಆನಂದದಿಂದಿರಬೇಕು, ಗೊಂದಲಮಯವಾದ ಜೀವನ ಇರಬಾರದು. ಜೀವನ ಅಂದರೆ ಏನು? ಬಹಳ ಬಿಗಿಯಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಬಹಳ ಬಿಗಿದ್ರೆ ಹರಿದು ಹೋಗ್ತದೆ ಜೀವನ, ಸಡಿಲ ಬಿಟ್ರೆ ಅಪಸ್ವರ ಬರ್ತದೆ. ಅದಕ್ಕೆ ಬಸವಣ್ಣ, ಎನ್ನ ನರಗಳ ತಂತಿಯ ಮಾಡಯ್ಯ, ಎನ್ನ ಶಿರವ ಸೋರಯ್ಯ ಮಾಡಯ್ಯ, ಬತ್ತೀಸ ರಾಘವ ಹಾಡಯ್ಯ, ಉರದ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಇದೊಂದು ತಂತಿ, ವೀಣೆ ಇದ್ದಂಗೆ ಈ ದೇಹ, ಇದನ್ನು ಹೆಂಗೆ ಮೀಟಬೇಕು ಹಂಗೆ ಮೀಟಬೇಕು. ಭಾಳ ಶಕ್ತಿವಂತನಾಗಿದ್ದೇನೆ ವಯಸ್ಸಿನಲ್ಲಿ ಅಂತೇಳಿ ಮೀಟಕ್ಕೆ ಹೋದ್ರೆ ನಡೆಯೋದಿಲ್ಲ, ಒಂದೇ ಸಮವಾಗಿ ಮೀಟಬೇಕು. ಅಪಸ್ವರ ಬರಬಾರದು ದೇಹ, ಅಪಸ್ವರ ಬರಬಾರದು. ಅದಕ್ಕೆ ಯೋಗ, ಧ್ಯಾನ, ಅಭ್ಯಾಸ, ನಿಧಿಧ್ಯಾಸ. ಯಾಕೆ ಅದು ಸಣ್ಣ ವಯಸ್ಸಿನಲ್ಲೇ ತೆಗೆದುಕೊಳ್ಳಬೇಕು? 15 ತುಂಬಿ 16 ಬಂತೋ ಇಲ್ಲೋ, ಯೋಗದ ಕಡೆಗೆ ಬರಬೇಕು ಮನುಷ್ಯ, ಧ್ಯಾನದ ಕಡೆಗೆ ಬರಬೇಕು. 60-70 ವರ್ಷ ಆಯಿತು, ಅದು ನಿನ್ನನ್ನು ಮೇಂಟೈನ್ ಮಾಡ್ತದದು, ಒಳಗಡೆ ಶಕ್ತಿ ಮೇಂಟೈನ್ ಮಾಡ್ತದದು. ಶರೀರ ಕ್ಷೀಣಿಸಿದ್ರೂ ಆತ್ಮ ಮತ್ತು ಮನಸ್ಸು ನಿನ್ನನ್ನು ಮೇಂಟೈನ್ ಮಾಡ್ತದದು. ತನ್ನ ಆಶ್ರಯದ ರಸಿ ಸುಖವನು, ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಬೇರೆಯವರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತವಲ್ಲರೆ ಯಾ ಕೂಡಲ ಸಂಗಮ ದೇವಾ.